ಪಡೆದ ಮುಖಾಂತರ ಬಡ್ತಿ ಮೀಸಲಾತಿಯನ್ನು ಖಾತ್ರಿ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ಜಾಗನೇ ಬಿಟ್ಟಿಲ್ಲ. ನಮಗಿಂತಲೂ 10 ಪಟ್ಟು ಹೆಚ್ಚು ಅವರು ಆಲೋಚನೆ ಮಾಡೋದ್ರ ಮುಖಾಂತರ ಅದರ ಬಗ್ಗೆ ಕಾನೂನುಗಳನ್ನು ತರ್ತಾ ಇದ್ರು. ಅದರ ಜೊತೆಗೆ ಅದನ್ನ ಅವರಿಗೆ ಮುಟ್ಟಿಸುವಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅನೇಕ ರೀತಿಯಾಗಿರ್ತಕ್ಕಂಥ ಕಾನೂನುಗಳು ತರೋದ್ರ ಮುಖಾಂತರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಅನೇಕ ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೀನಿ. ಆದ್ರೆ ನಾನು ಒಬ್ಬ ದಲಿತ ಅಂತ ಹೇಳಿರ್ತಕ್ಕಂಥ ಯಾರಾದರೂ ಕರ್ನಾಟಕದ ಇತಿಹಾಸದಲ್ಲಿದ್ದಾರೆ ಒಬ್ಬ ಸಿದ್ದರಾಮಯ್ಯ ಸಾಹೇಬರು ಅಂತ ಒಬ್ಬ ಮುತ್ಸದಿ. ಮತ್ತೆ ನಾನು ಅಪೋಸಿಷನ್ ಪಾರ್ಟಿಯಲ್ಲಿ 86ರಿಂದ ನನಗೆ ಪರಿಚಯ ಆಗಿರ್ತಕ್ಕಂಥವ್ರು. 86ರಿಂದ ಪರಿಚಯ ಆಗಿ ನಾವು ಇವತ್ತು 2023ರಲ್ಲಿ ಕೂಡ ಇದ್ದೀವಿ. ಇವತ್ತು ನಾವು ಅಂತ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಇಲ್ಲದಾಗೆ ಅವರು ಶಿಫ್ಟ್ ಮಾಡ್ತಾರೆ. ಅಧಿಕಾರ ಇದ್ದಾಗ ಮುಖ್ಯಮಂತ್ರಿಯಾಗಿದ್ದಾಗ ಬಡವರ ಬಗ್ಗೆ ಶಿಫ್ಟ್ ಮಾಡ್ಕೊಳ್ತಕ್ಕಂಥದ್ದು ನೋಡೇ ಇಲ್ಲ. ಬಡವರ ಬಗ್ಗೆ ಶಿಫ್ಟ್ ಮಾಡ್ಕೊಳ್ತ ನೋಡ್ತಾ ಇಲ್ಲ. ಮತ್ತೆ ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಅವರು ಕಿವಿಯನ್ನ ಆಲಿಸಿ ಕೇಳ್ತಕ್ಕಂತ ಒಬ್ಬ ಅತ್ಯಂತ ಕೆಟ್ಟ ಸರ್ಕಾರ, ಅತ್ಯಂತ ಸರ್ವಾಧಿಕಾರಿ ಸರ್ಕಾರಗಳು, ಅತ್ಯಂತ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರಗಳು, ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನ ಅದನ್ನ ಮೊಂಡುಗೊಳಿಸತಕ್ಕಂಥ ಸರ್ಕಾರಗಳು ಇವತ್ತು ಕೇಂದ್ರ ಮತ್ತು ಕೆಲವು ರಾಜ್ಯಗಳಲ್ಲಿ ಇದ್ದಿರ್ತಕ್ಕಂಥದ್ರಲ್ಲಿ ಅದು ಬೇರೆ ಸಹಿತ ಕಿತ್ತಾಕಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಒಂದು ದೊಡ್ಡ ದನಿಯಲ್ಲಿ ಯಾರಾದರೂ ಎತ್ತದಾದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಇವತ್ತು ಸಂವಿಧಾನ ದತ್ತವಾಗಿರ್ತಕ್ಕಂಥ ಸಂವಿಧಾನ ಅಂದ್ರೆ ಏನು? ಸಶಕ್ತರಿಂದ ಅಸಕ್ತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಸಶಕ್ತರಲ್ಲಿಂದ ಅಸಕ್ತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಅದು ಸೂರು ಒದಗಿಸ್ಕೊಡುವುದಾಗ್ಬಹುದು, ಅದು ಹಾಸ್ಟೆಲ್ ಒದಗಿಸ್ಕೊಡುವುದಾಗ್ಬಹುದು, ಅದು ಹಾಸ್ಟೆಲ್ ಫೆಸಿಲಿಟೀಸ್ ಕೊಡುವುದಾಗ್ಬಹುದು, ಇನ್ನು ಏನೇ ಆಗ್ಬಹುದು. ಸಂವಿಧಾನದ ಒಂದು ಆಶೆ ಮೂಲವಾಗಿರ್ತಕ್ಕಂಥದ್ದು ವೀಕರ್ಸ್ಗೆ ವಿಶೇಷವಾದಂತಹ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರತಕ್ಕಂತ ವಿಚಾರವನ್ನ ಸಂವಿಧಾನದ ಆಶೆ ಇರೋದ್ರಿಂದ ಜಾತು ತಪ್ಪದೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿಯನ್ನ ತಂದಿರತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಹೊಸ ಆಯಾಮನ್ನ ಇವತ್ತು ಪ್ರಾರಂಭ ಆಗಿದೆ. ಇವತ್ತು ಹಾಗಾಗಿ ಯಾವ ಮನೋವಾದ ಇವತ್ತು ಮಹಿಳೆಯರು ಅಡಿಗೆ ಮನೆಯಲ್ಲೇ ಇರಬೇಕು, ಹೊರಗಡೆ ಬರಬಾರದು ಅಂತಕ್ಕಂಥದ್ದಿತ್ತು. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ತರೋದ್ರ ಮುಖಾಂತರ ಮಹಿಳೆಯರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಬಿಲ್ ತಗೊಂಡ್ಬಂದಿದ್ರು. ಆ ಬಿಲ್ ಅನ್ನ ಅವಾಗಿನ ಹಿಂದುತ್ವವಾದಿಗಳು ರಾಜಕಾರಣಿಗಳನ್ನು ವಿರೋಧ ಮಾಡಿದಾಗ ನೈರ್ಮಜರು ಕರೆದು ಹೇಳ್ತಾರೆ, ಅಂಬೇಡ್ಕರ್ ನೀವೇನಂತಂದ್ರೆ ಈ ಬಿಲ್ ಅನ್ನ ಸಬ್ಮಿಟ್ ಮಾಡಬಾರದು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕ್ಷಣ ಆಲೋಚನೆ ಮಾಡಲಾರದೆ ಯಾವ ಪುರುಷಾರ್ಥಕ್ಕಾಗಿ ನಾನು ನಿಮ್ಮ ಸಚಿವ ಸ್ಥಾನಕ್ಕೆ ಮುಂದುವರಿಲಿ ಅಂತಕ್ಕಂಥ ವಿಚಾರಗಳನ್ನ ಹೇಳಿ ಅವ್ರ ರಾಜನ ವಿಷಯಕ್ಕೆ ಹೊರಗಡೆ ಬರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿರ್ತಕ್ಕಂಥದ್ದು. ಇಡೀ ದೇಶದಲ್ಲೇ ಮಹಿಳೆಯರಿಗೆ ಸರ್ವ ಎಲ್ಲಾ ಒಂದು ಸಾರ್ವತ್ರಿಕವಾಗಿ ಎಲ್ಲಾದ್ರಲ್ಲಿ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತ ಯಾರಾದರೂ ಒಬ್ಬ ಮುತ್ಸದ್ದಿ ನಾಯಕ ಅದು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಅನೇಕ ಭಾಷಣಗಳು ಕೇಳ್ತೀವಿ. ನಮ್ಮ ರಾಷ್ಟ್ರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ಮೋದಿಯವರ ಭಾಷಣ ಕೂಡ ಕೇಳ್ತೀನಿ. ಇವತ್ತು ಮಹಿಳೆಯರಿಗೆ ಏನೋ ಅನುಕೂಲಗಳನ್ನು ಮಾಡಿಕೊಟ್ಟಿವಿ, ಆರ್ಥಿಕ ಸಂಕಟದಿಂದ ನಿವಾರಣೆ ಮಾಡಿಕೊಟ್ಟಿವಿ.